ನಮಸ್ಕಾರ, ನಾನ್ ಶುಭ. ಹಬ್ಬಕ್ಕೆ ತಂದಿರೋ ತೆಂಗಿನಕಾಯಿ ಉಳ್ದಿದ್ರೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಈ ತರ ಕೊಬ್ಬರಿ ಎಣ್ಣೆ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಯಾವುದೇ ಕೆಮಿಕಲ್ ಅಲ್ದಿರ ಮನೆಯಲ್ಲಿ ಮಾಡ್ಕೋಬಹುದು. ನೋಡಿ, ಒಂದ್ ಎರಡು ತೆಂಗಿನಕಾಯಿ ಮನೆಯಲ್ಲಿ ಉಳ್ದಿದ್ದು, ಅದರಲ್ಲೇ ನಾನು ಇವತ್ತು ಎಣ್ಣೆ ಮಾಡೋದು ತೋರಿಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಒಂದ್ ಸ್ವಲ್ಪ ನೀರು ಸೇರಿಸ್ಕೊಬಿಟ್ಟು ತೆಂಗಿನಕಾಯಿ ನೀಟಾಗಿ ವಾಶ್ ಮಾಡ್ಕೊಂಡು ಸೇರಿಸ್ಕೋಬೇಕು. ಇಡ್ಲಿ ಪಾತ್ರೆದು ಮುಚ್ಚಳ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಆದ್ಮೇಲೆ ಮತ್ತೆ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಾನು 10 ನಿಮಿಷ ಬಿಟ್ಟಿದ್ದೆ. ಈ ಕೆಂಪಗಿದೆಯಲ್ಲ ಈ ನೀರು, ಇದು ನಮ್ಮ ಹೆಲ್ತ್ಗೆ ಅಂತೂ ತುಂಬಾನೇ ಒಳ್ಳೇದು. ನೀವು ತೆಂಗಿನಕಾಯಿ ತೆಗೆದು ಬಿಡ್ಬೇಕು. ಈ ನೀರು ಪೂರ್ತಿ ತಣ್ಣಗಾದ್ಮೇಲೆ ಮಾರ್ನಿಂಗು 1 ಗ್ಲಾಸ್ ಅಷ್ಟು ಕುಡಿಯೋದ್ರಿಂದ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಕಡಿಮೆ ಮಾಡುತ್ತೆ. ಮತ್ತೆ ಕೊಲೆಸ್ಟ್ರಾಲು, ಯಾರು ನಾವು ಸಣ್ಣ ಆಗ್ಬೇಕು ಅನ್ಕೊಂತ ಇದ್ದೀರಲ್ಲ, ಅವರು ಮಾರ್ನಿಂಗ್ 1 ತಿಂಗಳು ಕುಡಿದು ನೋಡಿ, ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಈ ನೀರಲ್ಲಿ, ಅಸಿಡಿಟಿನೂ ಕಡಿಮೆ ಮಾಡುತ್ತೆ. ಬೇಕಾದ್ರೆ ಟ್ರೈ ಮಾಡಿ, ನಾನು ಇದನ್ನು ವೇಸ್ಟ್ ಮಾಡಲ್ಲ. ಇದು ನಾನು ನಮ್ಮ ಮನೆಯಲ್ಲಿ ಕುಡಿಯಕ್ಕೆ ಕೊಡ್ತೀನಿ ಮಾರ್ನಿಂಗ್ 1 ಗ್ಲಾಸು. ಪೂರ್ತಿ ತಣ್ಣಗಾದ್ಮೇಲೆ ಹೊಡಿತಾ ಇದ್ದೀನಿ ನೋಡಿ. ತೆಂಗಿನಕಾಯಿ ಹೊಡೆದ್ಕೊಡಿ, ಹೊಡೆದ್ಬಿಟ್ಟು ಚಿಪ್ಪಿನಿಂದ ತೆಂಗಿನಕಾಯಿ ಸಪ್ರೇಟ್ ಮಾಡಬೇಕು. ಏನಿಲ್ಲ, ಒಂದು ಚೂಪಾಗಿರೋ ಚಾಕ್ ತಗೊಂಡು ಸೈಡ್ ಹೆಜ್ಜೆಸ್ ಅಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ಚಿಪ್ಪಿನಿಂದ ತೆಂಗಿನಕಾಯಿ ಸಪ್ರೇಟ್ ಆಗೋಗುತ್ತೆ. ನೋಡಿ, ಸಪ್ರೇಟ್ ಮಾಡಿಬಿಟ್ಟೆ. ಮಾಡಿಬಿಟ್ಟು ಇದನ್ನ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಬಿಡಿ. ಒಂದೇ ಸತಿ 4-5 ಪೀಸಸ್ ಮಾಡಿಕೊಂಡು ಒಂದೇ ಸತಿ ಕಟ್ ಮಾಡ್ಕೊಬಿಡಿ, ತುಂಬಾ ಈಸಿ ಆಗುತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ. ಎಲ್ಲಾನು ಕಟ್ ಮಾಡ್ಕೊಬಿಡ್ಬೇಕು. ನಾನು ಎಲ್ಲ ಒಂದು 2 ತೆಂಗಿನಕಾಯ್ದು ಕಟ್ ಮಾಡ್ಕೊಬಿಟ್ಟೆ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಸೇರಿಸ್ಕೊಬಿಡಿ. ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬರ್ಬೇಕು. ನುಣ್ಣಗೆ ಸ್ಟೀಲ್ ಸ್ಟ್ರೈನರ್ ತಗೊಂಡು ಒಂದು ಕಾಟನ್ ಬಟ್ಟೆ, ನಿಮ್ಮ ಮನೇಲಿ ಯಾವ್ದು ವೇಸ್ಟ್ ಇರುತ್ತಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ರುಬ್ಕೊಂಬಂದಿರ್ತೀರಲ್ಲ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಹಾಲು ಹಿಂಡ್ಕೊಬಿಡ್ಬೇಕು. ಜೋರಾಗಿ ಹಿಂಗೆ ಟೈಟಾಗಿ ತಿರುಗಿಸ್ತಾ ಇರಿ, ಒಂದು ಸ್ವಲ್ಪನೂ ಹಾಲು ಬಿಡಕ್ಕೆ ಹೋಗ್ಬೇಡಿ. ನೀಟಾಗಿ ಎಲ್ಲ ಹಿಂಡ್ಬಿಟ್ಟು ಅದನ್ನ ಒಂದು ಪ್ಲೇಟಲ್ಲಿ ಸೈಡ್ಗೆ ಇಕ್ಕೊಳ್ಳಿ, ಮತ್ತೆ ಅದನ್ನು ರುಬ್ಕೊಂಬರ್ಬೇಕು. ನೋಡಿ, ಇನ್ನೊಂದು ಸತಿ ಕೊಬ್ಬರಿ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ, ಅದರದ್ದು ಹಾಲು ಹಿಂಡ್ಕೊಬಿಡ್ತಾ ಇದ್ದೀನಿ. ಜೋರಾಗಿ ಒಂದು ಸ್ವಲ್ಪ ಹಾಲು ಬಿಡ್ದಿರಾ ಹಿಂಡ್ಕೊಬಿಡಿ. ನಾವು ಸೈಡ್ಗೆ ಇಟ್ಟಿದ್ವಲ್ಲ ಪ್ಲೇಟಲ್ಲಿ, ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಬರ್ಬೇಕು. ಅದರಲ್ಲಿ ಮತ್ತೆ ನಮಗೆ ಹಾಲು ಸಿಗುತ್ತೆ. ನೋಡಿ, ಒಂದು ಬಾಂಡ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ, ಇಷ್ಟು ಹಾಲು ಸಿಕ್ಕಿದೆ. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ತಿರುಗಿಸ್ತಾ ಇರಿ, ಬೇಗ ಗಟ್ಟಿ ಬಂದ್ಬಿಡುತ್ತೆ. ನೋಡಿ, ಗಟ್ಟಿ ಬರ್ತಾ ಇದೆ. ಆಯಿಲ್ ಎಲ್ಲ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಯಿಲ್ ಸಪ್ರೇಟ್ ಆಗ್ತಾ ಇದೆ, ನೀವೇ ನೋಡ್ತಾ ಇದ್ರಿ, ಮೇಲೆ ಬರ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಕೈ ಬಿಡಬೇಡಿ, ತಳ ಅಂಟಿಬಿಡುತ್ತೆ. ಮಿಕ್ಸ್ ಮಾಡ್ತಾನೇ ಇರಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಸೋದಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ, ತುಂಬ ಮನೆಯಲ್ಲೇ ನಾವು ಯಾವುದೇ ಕೆಮಿಕಲ್ ಇಲ್ದಿರಾ, ಒಂದು 2 ತೆಂಗಿನಕಾಯಿ ಇದ್ರೆ ಸಾಕು. ಅದು ಬಲ್ತಿರೋದೇ ತಗೋಬೇಕು, ಜಾಸ್ತಿ ಎಳೆ ತಗೋಬಾರ್ದು ತೆಂಗಿನಕಾಯಿ ಅಷ್ಟೇ. ಅಂದರೆ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಇದನ್ನು ನಮ್ಮ ಸ್ಕಿನ್ಗೆ, ಹೇರ್ಗೆ ಎಲ್ಲ ಯೂಸ್ ಮಾಡ್ಕೋಬೋದು. ಈ ಕೆಳಗಡೆ ವೇಸ್ಟ್ ಇತ್ತಲ್ಲ, ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. 1 ಕಪ್ಪಷ್ಟು ರಾಗಿ ಹಸಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಚುಮುಕಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಸ್ನ್ಯಾಕ್ಸ್ ಥರ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಬೇಕಾದರೆ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಮೇಲೆ ಮತ್ತೆ ಬಾಂಡ್ಲಿಗೆ ಸೇರಿಸ್ಬಿಡಿ. ಸೇರಿಸ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಇಟ್ಬಿಡಿ ಬಾಂಡ್ಲಿನೂ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ. ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ, ನಿಮಗೆ ಸಕ್ಕರೆ ಬೇಕಂದರೆ ಸಕ್ಕರೆ ಸೇರಿಸ್ಬೋದು, ನಾನು ಬೆಲ್ಲನೇ ಸೇರಿಸೋದು. ಇದು ನಮ್ಮ ಅಜ್ಜಿಯವ್ರು ಮಾಡ್ಕೊಡ್ತಾ ಇದ್ದಿದ್ದು, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ ತಿನ್ನಕ್ಕೆ. ನೋಡಿದ್ರಲ್ಲ, ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಈಸಿಯಾಗಿ. ಖಂಡಿತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.